ಮುಂದೆ ಅಷ್ಟತಾಳವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಇಲ್ಲಿ 14 ಅಕ್ಷರಕಾಲಗಳು ಬಳಸಲ್ಪಡ್ತವೆ. ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ಹೀಗೆ ಸಾಗುವಂಥ ಈ ತಾಳಕ್ಕೆ 16 ಅಕ್ಷರಕಾಲ. ಇಲ್ಲಿಯೂ ಕೂಡ ನಿಧಾನ ಅಷ್ಟ ಮತ್ತು ದುಡುಕು ಅಷ್ಟ ಅಂತ, ಅಂದರೆ ತ್ವರಿತ ಅಷ್ಟ, ಹೀಗೆ ಎರಡು ಕ್ರಮಗಳು ಇದೆ. ಅದರ ನಿಧಾನ ಅಷ್ಟವನ್ನು ಕೈಯಲ್ಲಿ ಹೇಗೆ ಹಾಕುವುದು ಎನ್ನುವುದನ್ನು ಈಗ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ. ಪುನಃ ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ. ಹೀಗೆ ಅಷ್ಟತಾಳದ ಒಂದು 4 ಆವರ್ತಗಳನ್ನು ಈಗ ನಾವು ಹಾಕಿದ್ದೇವೆ. ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ, ತದ್ಧೀಂ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ಧೀಂ. ಇದರ ಮುಕ್ತಾಯ ತಕ್ಕು ತಾಕಿಟ್ಟ ತಕ್ಕಿಟ್ಟ ಕಿಟ್ಟ ತಂ, ತದಿನ್ನ ತಾ ತೈಯ ತದ್ದಿ ಗಿಣ ಧೀಂ. ಇನ್ನೊಂದು ಸಾರಿ ಅಷ್ಟತಾಳ 1ನೇ ಕಾಲದ ಮುಕ್ತಾಯ. ತಕ್ಕು ತಾಕಿಟ್ಟ ತಕ್ಕಿಟ್ಟ ಕಿಟ್ಟ ತಂ, ತದಿನ್ನ ತಾ ತೈಯ ದದ್ದಿ ಗಿಣ ಧೀಂ. ಹೀಗೆ ಅಷ್ಟತಾಳ 1ನೇ ಕಾಲ. ಇದು ನಿಧಾನಗತಿಯಲ್ಲಿಯೇ ಸಾಗುವಂಥ ಹಾಡುಗಳಿಗೆ ಹೆಚ್ಚು ಅನುಕೂಲವಾದದ್ದು. ತ್ವರಿತಕ್ಕೆ ಅಥವಾ ವೀರಕ್ಕೆ ಇದರ 2ನೇ ಕಾಲವನ್ನು ಬಳಸ್ತಾರೆ. ತಯ್ಯ ತಾತ ತಾತಯ್ಯ ತಾತ ಅಂತ. ಇದು ಕೂಡ 16 ಏಳೇಳರ ಗುಂಪಿನಲ್ಲಿ ಸಾಗುವಂಥ 14 ಅಕ್ಷರದ ಒಂದು ತಾಳ.